ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ ನಾನು ನಿಮ್ಮ ನವಿನಾಟಿಯ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕ ಇತಿಹಾಸವನ್ನ ದ್ವಿಭಾಷೆಯಲ್ಲಿ ಚರ್ಚೆ ಮಾಡುವ ಕೆಲಸ ಆಗ್ತಾ ಇದೆ ಈ ಸರಣಿಗೆ ಸಂಬಂಧಪಟ್ಟಂತೆ ಈಗ ನಾನು ಮಾಡುತ್ತಿರುವಂತಹದ್ದು ನೂರ ಎಪ್ಪತ್ತೆಂಟನೇ ವಿಡಿಯೋ ಯಾರು ಕಳೆದ ವಿಡಿಯೋಗಳನ್ನು ನೋಡಿಲ್ಲ ಸಪ್ರೇಟ್ ಪ್ಲೇಲಿಸ್ಟ್ ಇದೆ ನೋಡ್ಕೊಳ್ತಾ ಬನ್ನಿ ಬಹುಮುಖ್ಯವಾಗಿ ಕಳೆದ ತರಗತಿಯಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಕೊಳ್ತಾ ಬಂದಿದ್ವಿ ಇವತ್ತಿನ ಆ ಚಾಪ್ಟರ್ ಮುಗಿತು ಇವತ್ತಿನ ತರಗತಿಯಲ್ಲಿ ನಾವು ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡ್ಕೋಣ ದಟ್ ಇಸ್ ಕಾಲ್ಡ್ ಬಹುಮನಿ ಸಾಮ್ರಾಜ್ಯ ಬಹುಮನಿ ಸಾಮ್ರಾಜ್ಯ ಈ ಚಾಪ್ಟರ್ ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗಿದೆ ಬಿಕಾಸ್ ಇಟ್ಸ್ ಅ ಪಾರ್ಟ್ ಆಫ್ ಕರ್ನಾಟಕ ಹಿಸ್ಟ್ರಿ ಆದ್ರಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದನ್ನ ನಾವು ಕಾಣದಾಗತ್ತೆ ಮತ್ತು ಬಹುಮಣಿ ಸಾಮ್ರಾಜ್ಯ ದಕ್ಷಿಣ ಭಾರತದ ಮೊದಲ ಮುಸ್ಲಿಂ ಸಾಮ್ರಾಜ್ಯ ಮುಸ್ಲಿಂ ಸಾಮ್ರಾಜ್ಯ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಿದ್ದು ಕೂಡ ಹಲವಾರು ಪ್ರಶ್ನೆಗಳು ಎಕ್ಸಾಮ್ಸ್ ಅಲ್ಲಿ ಬಂದಿವೆ ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದವರು ಇವರಿಬ್ರು ಕೂಡ ಆ ಹುಂಸಗಳಿದ್ದಂಗೆ ಬಹುಮುಖ್ಯವಾಗಿ ರಾಯಚೂರು ದೋಬಿಗೋಸ್ಕರ ಇಬ್ಬರು ಪರಸ್ಪರ ಯುದ್ಧಗಳನ್ನ ಮಾಡ್ತಾ ಇದ್ರು ಅವ್ರು ಸ್ಟ್ರಾಂಗ್ ಇದ್ದಾಗ ಇವ್ರು ಸೋಲ್ತಾ ಇದ್ರು ಇವರು ಇದ್ದಾಗ ಅವ್ರು ಸೋಲ್ತಾ ಇದ್ರು ಲೈಕ್ ದಿಸ್ ಕಂಟ್ರೋಲಿಗೆ ರಾಯಚೂರ್ದ ಒಬ್ಬ ಒಬ್ರಿಗೆ ಟ್ರಾನ್ಸ್ಫರ್ ಆಗ್ತಾನೆ ಇತ್ತು ಬಹುಮನಿ ಸುಲ್ತಾನಿಗೆ ಸಂಬಂಧಪಟ್ಟಂತೆ ಏನು ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ತಾ ಸ್ವಲ್ಪ ಡೀಟೇಲ್ಡ್ ಆಗಿ ಚರ್ಚೆ ಮಾಡ್ಕೊಳ್ತಾ ಹೋಗ್ತೇನೆ ಬಹುಮನಿ ಸಾಮ್ರಾಜ್ಯ ಹೇಗೆ ಸ್ಥಾಪನೆ ಆಯ್ತು ಅನ್ನೋದನ್ನ ನಾನು ನಿಮಗೆ ಹೇಳಲೇಬೇಕು ನಾನು ವಿಜಯನಗರ ಸಾಮ್ರಾಜ್ಯ ಹೇಗೆ ಸ್ಥಾಪನೆ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕಾದ್ರೆ ನಿಮಗೊಂದು ಮಾತನ್ನು ಹೇಳಿದ್ದೆ ಅದಕ್ಕಿಂತ ಹಿಂದೆ ಇತಿಹಾಸ ನೋಡಬೇಕಾದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ದಕ್ಷಿಣ ಭಾರತ ಇತಿಹಾಸ ನೋಡಬೇಕಾದ್ರೆ ಅಲ್ಲಾವುದ್ದೀನ್ ಕಿಲ್ಜಿ ಈ ಬಹುಮುಖಿಗೆ ಮಲ್ಲಿಕಾಫಾರಿ ಅಟ್ಯಾಕ್ ಮಾಡುವಂಥದ್ದು ದಕ್ಷಿಣ ಭಾರತ ದಂಡಾತೆ ಬಂದಾಗ ನಾಲ್ಕು ನಗರಗಳು ಧ್ವಂಸ ಆಗ್ತವೆ ಏನು ಇವರೆಲ್ಲರನ್ನು ಕೂಡ ದೇವಗಿರಿ ಯಾದವರು ಕಾಕತೆಯರು ವಯಸ್ಸೊಳ್ಳರು ಮತ್ತು ಪಾಂಡರನ್ನ ಸಾಮಂತರನ್ನಾಗಿ ಮಾಡಿಕೊಳ್ತಾರೆ ವಶಪಡಿಸಿಕೊಳ್ಳುವುದಿಲ್ಲ ನಂತರ ಮೊಹಮ್ಮದ್ ಬಿಂತುಗುಲಕ್ಕೂ ಆಕ್ರಮ ಮಾಡಿದಾಗ ದೇವಗಿರಿಯನ್ನ ತನ್ನ ಪ್ರಾಂತವನಾಗಿ ಮಾಡಿಕೊಳ್ತಾನೆ ನಂತರವಾಗಿ ಎಲ್ಲವನ್ನೂ ಕೂಡ ಅಟ್ಯಾಕ್ ಮಾಡಿಕೊಂಡು ರೆಪ್ರೆಸೆಂಟೇಟಿವ್ಸ್ ಗಳ ನೇಮಕವನ್ನ ಮಾಡ್ತಾನೆ ರಾಜ್ಯಗಳಿಗೆ ನಾಲ್ಕು ಕೂಡ ಉರುಗಲ್ ಬಹುಮುಖ್ಯವಾಗಿ ವರಂಗಲ್ ಕಾಕೇರಾಗಿರ್ಬೋದು ಮತ್ತು ವಯಸ್ಸಾಳ್ ಆಗಿರ್ಬೋದು ಪಾಂಡ್ರ ಆಗಿರ್ಬೋದು ಎಲ್ಲವಲ್ಲೂ ಎಲ್ಲ ಎಲ್ ವಶಪಡಿಸಿಕೊಂಡು ಅವುಗಳನ್ನ ರೆಪ್ರೆಸೆಂಟೇಟಿವ್ಗಳನ್ನ ನೇಮಕ ಮಾಡ್ತಾನೆ ರೆಪ್ರೆಸೆಂಟೇಟಿವ್ಸ್ಗಳು ಕರೆಕ್ಟ್ ಆಗಿ ಕೆಲಸ ಮಾಡ್ತಿರೋದಿಲ್ಲ ಆ ಅವರುಗಳು ಕರ್ತವ್ಯಗಳನ್ನ ಮರೆಂತು ನಿರಂಕುಶವಾಗಿ ಆಡಳಿತವನ್ನು ನಡೆಸಿದ್ರು ಇದರಿಂದ ಜನರು ರಚೆಗೆದ್ರು ಮೊಟ್ಟ ಮೊದಲ ಬಾರಿಗೆ ಓರುಗಲ್ಲಲ್ಲಿ ಮುಸುನಿರಿ ಪದಸು ರಚು ಅಲ್ಲಿಂದ ತುಗುಲಕ್ ರೆಪ್ರೆಸೆಂಟೇಟಿವ್ ಅನ್ನ ತೆಗೆದುಹಾಕ್ಬಿಟ್ಟು ಅವರು ಅಧಿಕಾರಕ್ಕೆ ಬರ್ತಾರೆ ದ್ವಾರ ಸಮುದ್ರದಲ್ಲಿ ಮೂರನೇ ವೀರಬಲ ಅಲ್ಲಿರುವಂತಹ ರೆಪ್ರೆಸೆಂಟೇಟಿವ್ ಅನ್ನ ತೆಗೆದುಹಾಕ್ಬಿಟ್ಟು ಅಧಿಕಾರಕ್ಕೆ ಬರ್ತಾನೆ ಕಂಪನಿಯಲ್ಲಿ ಜನರ ಹೆಚ್ಚಿಗೆ ಬಿಟ್ಟು ಅಲ್ಲಿಂದ ತೆಗೆದು ಹಾಕ್ತಾರೆ ಆಗ ಮುಂದೆ ವಿದ್ಯಾರ್ಣ್ಯ ಪ್ರದರ್ಶನ ಆದೇಶದನ್ವಯ ಅಕ್ಕ ಮತ್ತು ಬುಕ್ಕರು ಸಾಮ್ರಾ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇರೋದನ್ನ ನಾನು ನೋಡ್ತಾ ಹೋಗಿದ್ವಿ ಅದೇ ರೀತಿಯಾಗಿ ದೇವಗಿರಿಯಲ್ಲೂ ಕೂಡ ಜನರು ತುಗಲಕ್ ರೆಪ್ರೆಸೆಂಟೇಟಿವ್ಸ್ಗಳ ವಿರುದ್ಧವಾಗಿ ದಂಗೆ ಹೇಳ್ತಾರೆ ಅದರ ಲಾಭವನ್ನ ಪಡೆದವ್ರು ಯಾರಪ್ಪ ಅಂದ್ರೆ ಆಗಿದಂತಹ ಆ ಒಂದು ದಂಗೆಯ ಲೀಡರ್ ಆಗಿರತಕ್ಕಂತ ಜಫರ್ ಖಾನ್ ಅವರೊಬ್ಬ ಚೀಫ್ ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ದ ಯಾವಾಗ ದೇವಗಿರಿಯಲ್ಲಿ ಅಲ್ಲಿ ರೆಪ್ರೆಸೆಂಟೇಟಿವ್ಸ್ ವಿರುದ್ಧವಾಗಿ ದಂಗೆ ಆಗುತ್ತೋ ಅದರ ಲೀಡರ್ಶಿಪ್ ಅನ್ನ ಜಫರ್ ಖಾನ್ ವಹಿಸ್ಕೊಳ್ತಾನೆ ಜಫರ್ ಖಾನ್ ಅಥವಾ ಅಲ್ಲಾವುದ್ದೀನ್ ಅಸನ್ ಬಹುಮನ್ ಗಂಗು ಅಥವಾ ಹಸನ್ ಗಂಗು ಹಸನ್ ಗಂಗು ಅಂತ ತುಂಬಾ ಫೇಮಸ್ ಹಸನ್ ಗಂಗು ಅಂತೇಳಿ ಇದರ ಲಾಭವನ್ನ ಪಡೆದಂತ ಹಸನ್ ಗಂಗು ಜನರ ಜೊತೆ ಸೇರಿಕೊಂಡು ದಂಗೆ ಎದ್ಬಿಟ್ಟು ಅವರನ್ನ ಜಗಿದು ಹಾಕ್ಬಿಟ್ಟು ತಾನು ದಕ್ಷಿಣ ರಾಜ ಅಂತ ಘೋಷಣೆ ಮಾಡ್ಕೊಳ್ತಾನೆ ದಕ್ಷಿಣ ರಾಜ ಅಂತ ಘೋಷಣೆ ಮಾಡ್ಕೊಳ್ತಾನೆ ಅವನು ಕರ್ನಾಟಕಕ್ಕೆ ಬರಲವಾಗ ದೇವಗಿರಿಯಲ್ಲೇ ಇರ್ತಾನೆ ಅವನು ದಕ್ಷಿಣ ರಾಜನೆಂದು ಹೇಳಿ ದೇವಗಿರಿ ಅಥವಾ ದೌಲತಾಬಾದ್ ನಲ್ಲಿ ಇರ್ತಾನೆ ಸಾವಿರದ ಮುನ್ನೂರ ನಲವತ್ತಾರ ಸಂದರ್ಭದಲ್ಲಿ ಆಗ ಮೊಹಮ್ಮದ್ ಬಿನ್ ತಗು ನನ್ನ ವಿರುದ್ಧವಾಗಿಯೇ ದಂಗೆ ಹೇಳ್ತೀಯ ಅಂತ ಹೇಳ್ಬಿಟ್ಟು ಅವನಿಂದ ಅಟ್ಯಾಕ್ ಮಾಡಕ್ ಬರ್ತಾನೆ ಅವರನ್ನ ಯಾರ ಯಾರನ್ನ ಶಿಕ್ಷಿಸಲಿಕ್ಕೆ ಅಸನ್ಗಂಗವನ್ನು ಶಿಕ್ಷಿಸಲಿಕ್ಕೆ ಶಿಕ್ಷಿಸಲು ತುಗುಲಕ್ಕೂ ದೇವಗಿರಿಗೆ ಬಂದಾಗ ಅಲ್ಲಾವುದ್ದೀನ್ ಅಸನ್ಗಂಗು ಕರ್ನಾಟಕದ ಗುಲ್ಬರ್ಗಕ್ಕೆ ಬಂದು ಬಹುಮನಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಸಾವಿರದ ಮುನ್ನೂರ ನಲವತ್ತೇಳರಲ್ಲಿ ಕ್ಲಿಯರ್ ಸಾವಿರದ ಮುನ್ನೂರ ನಲವತ್ತೇಳರಲ್ಲಿ ಬಹುಮನಿ ಸಾಮ್ರಾಜ್ಯ ಆಗುತ್ತೆ ಇದು ಮುಂದೆ ವಿಜಯನಗರ ಸಾಮ್ರಾಜ್ಯಕ್ಕೆ ಎದೆ ನಿಲ್ಲುತ್ತೆ ಇಬ್ರು ಕೂಡ ಒಡನಾಡ್ಕೊಳ್ತಾ ಇರ್ತಾರೆ ರಾಯಚೂರ್ ದೋಬಿಗೋಸ್ಕರ ಇವನಿಗೆ ಸಹಾಯ ಮಾಡಿ ನೋಡಿ ಈಗ ಸಾಮ್ರಾಜ್ಯ ಸ್ಥಾಪನೆ ಆಗತ್ತೆ ಇವನಿಗೆ ಸಹಾಯ ಮಾಡಿ ಪಟ್ಟಾಭಿಷೇಕವನ್ನ ಮಾಡಿದಂತಹ ಸೂಪಿಸಂತ ಯಾರು ಅಂತ ಕೇಳಿದಾಗ ಸಿರಾಜ್ ಉದ್ದೀನ್ ಜುನೈಡಿ ಕ್ಲಿಯರ್ ಅಲ್ಲಾವುದ್ದೀನ್ ಅಸನ್ ಗಂಗೂಗೆ ಅವನು ರಾಜ ಎಂದು ಘೋಷಣೆ ಮಾಡಿ ಬಹುಮನ್ ಸಾಮ್ರಾಜ್ಯವನ್ನ ಸಾವಿರದ ಮುನ್ನೂರ ನಲವತ್ತೆಂಟರಲ್ಲಿ ಸ್ಥಾಪನೆ ಮಾಡಿದಾಗ ಅವನಿಗೆ ಸಹಾಯ ಮಾಡಿ ಪಟ್ಟಾಭಿಷೇಕವನ್ನು ಮಾಡಿದಂತಹ ಸಂತ ಯಾರಪ್ಪ ಅಂದ್ರೆ ಸಿರಾಜ್ ಉದ್ದೀನ್ ಜುನೈಡಿ ಇಂತಹ ಡಿಟೇಲ್ಡ್ ಕ್ವಶನ್ ಅಲ್ಲಿ ಯೂಶಲಿ ಕೇಳೋದಿಲ್ಲ ಬಟ್ ಆದ್ರೂ ಕೂಡ ಕೇಳಿದ್ರೆ ನಿಮಗೆ ಗೊತ್ತಿರಲಿ ರಾಜಧಾನಿ ಅವರು ಸ್ಥಾಪನೆ ಮಾಡಿದ್ದು ರಾಜಧಾನಿ ಗುಲ್ಬರ್ಗ ಕ್ಲಿಯರ್ ಗುಲ್ಬರ್ಗ ಈ ಟುಕ್ ದ ಟೈಟಲ್ ನೋಡ್ರಿ ಇವನು ಏನು ಸಮಯ ಸ್ಥಾಪನೆ ಮಾಡ್ಕೊಂಡು ಇವನು ಟೈಟಲ್ ಏನಪ್ಪಾ ಅಂದ್ರೆ ಸುಲ್ತಾನ್ ಅಲ್ಲಾವುದ್ದೀನ್ ಅಸನ್ ಬಹುಮನ್ ಗಂಗು ಏನಪ್ಪಾ ಅಂದ್ರೆ ಜಫರ್ ಖಾನ್ ನಿಮ್ಗೆ ಜಫರ್ ಖಾನ್ ಅವನ ಟೈಟಲ್ ಏನಪ್ಪಾ ಅಂದ್ರೆ ಸುಲ್ತಾನ್ ಅಲ್ಲಾವುದ್ದೀನ್ ಅಸನ್ ಬಹುಮನ್ ಗಂಗು ಅಸನ್ ಬಹುಮನ್ ಗಂಗು ಯೂಶ್ವಲಿ ಹಸನ್ ಗಂಗು ಹಸನ್ ಗಂಗು ಅಂತ ನಾವು ಕರಿತೀವಿ ಎಕ್ಸಾಮ್ ಪಾಯಿಂಟ್ ಆಫ್ ಅಸನ್ ಗಂಗು ಅಂತ ಯೂಶ್ವಲಿ ಕೇಳಿದಾರೆ ಇದು ಗೊತ್ತಿರ್ಬೇಕು ನಿಮಗೆ ಈಗ ಬರ್ಕೊಳ್ಳಿ ಇದನ್ನ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದು ಒಬ್ಬ ಚೀಫ್ ಟ್ಯಾಕ್ಸ್ ಇಂದ ಸದ್ದಾಂ ಅಮಿಲ್ಸ್ ಅಂತ ಕರೆಯಲ್ಪಡುವಂತಹ ಚೀಫ್ ಟ್ಯಾಕ್ಸ್ ಕಲೆಕ್ಟರ್ ಆಗಿರ್ತಕ್ಕಂಥ ಏನು ಮೊಹಮ್ಮದ್ ಬಿನ್ ತುಗುಲಕ್ ವಿರುದ್ಧವಾಗಿ ದೇವಗಿರಿಯಲ್ಲಿ ದಂಗೆ ಎದ್ದು ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಜಫರ್ ಖಾನ್ ಅವನ ಲೀಡರ್ಶಿಪ್ ಅಲ್ಲಿ ದಂಗೆ ಎದ್ದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಅವನ ಹೆಸರು ಜಫರ್ ಖಾನ್ ಅಂತೇಳಿ ಅವನ ಮುಂದೆ ಸಾಮ್ರಾಜ್ಯ ಸ್ಥಾಪನೆ ನಂತರ ದ ಟೈಟಲ್ ಸುಲ್ತಾನ್ ಅಲ್ಲಾವುದ್ದೀನ್ ಹಸನ್ ಬಹುಮನ್ ಗಂಗು ಅಥವಾ ಅಲ್ಲಾವುದ್ದೀನ್ ಹಸನ್ ಗಂಗು ಅಂತ ಕೂಡ ಕರಿತೀವಿ ಅಥವಾ ಅಲ್ಲಾವುದ್ದೀನ್ ಅಸನ್ ಗಂಗೂ ಬಹುಮನ್ ಶಾ ಅಂತ ಕೂಡ ಕರಿತೀವಿ ಹಲವಾರು ಹೆಸರುಗಳಿವೆ ಯಾವ್ದು ಬರ್ಕೊಂಡು ಯೂಶಲಿ ನಾವು ಕರೀತು ಅಲ್ಲಾವುದ್ದೀನ್ ಹಸನ್ ಗಂಗು ಅಂತ ನಮ್ಮ ಕನ್ನಡ ಬುಕ್ಗಳಲ್ಲಿ ಕರೀತಾರೆ ಗೊತ್ತಿರಬೇಕು ನಿಮಗೆ ಸುಲ್ತಾನ್ ಅಲ್ಲಾವುದ್ದೀನ್ ಅಸನ್ ಬಹುಮನ್ ಗಂಗು ಅಥವಾ ಅಲ್ಲಾವುದ್ದೀನ್ ಅಸನ್ ಗಂಗು ಅಥವಾ ಅಲ್ಲಾವುದ್ದೀನ್ ಅಸನ್ ಗಂಗು ಬಹುಮನ್ ಶಾ ಈ ಮುಖಾಂತರವಾಗಿ ಬಹುಮನ್ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ ಸಾವಿರದ ಮುನ್ನೂರ ನಲವತ್ತೇಳರಲ್ಲಿ ಇದು ಕರ್ನಾಟಕದಲ್ಲಿ ಸ್ಥಾಪಿತವಾದಂತಹ ಮೊದಲ ಮುಸ್ಲಿಂ ಸಾಮ್ರಾಜ್ಯ ಅಂತ ಕರಿತೀವಿ ಕರ್ನಾಟಕದಲ್ಲಿ ಸ್ಥಾಪಿತಂತಹ ಮೊದಲ ಮುಸ್ಲಿಂ ಸಾಮ್ರಾಜ್ಯ ಯಾವ್ದಪ್ಪ ಅಂದ್ರೆ ದಟ್ ಇಸ್ ಕಟ್ ಬಹುಮನಿ ಸಾಮ್ರಾಜ್ಯ ಬಹುಮನಿ ಸಾಮ್ರಾಜ್ಯ ಕ್ಲಿಯರ್ ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆ ಕೇಳಿದಾರೆ ಏನ್ ಕೇಳ ನೋಡ್ಬೇಡ ಏನ್ ಕೇಳಿದಾರೆ ಅಂತೇಳಿ ಹೂವಾಸ್ ದ ಫೌಂಡರ್ ಆಫ್ ಬಹುಮನಿ ಕಿಂಗ್ಡಮ್ ಅಂತ ಕೇಳಿದ್ದಾರೆ ನೋಡ್ರಿ ಹೂವಾಸ್ ದ ಬಹುಮನಿ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಕೇಳಿದಾಗ ಅಲ್ಲಾವುದ್ದೀನ್ ಉದ್ದೀನ್ ಅಸನ್ ಅಲ್ಲಾ ಉದ್ದೀನ್ ಅಸನ್ ಅಂತ ಆನ್ಸರ್ ಪ್ರಶ್ನೆಗಳು ಕೇಳ್ತಾರೆ ಕೊಟ್ಟಿದ್ದೀನಿ ಅಷ್ಟೇ ಇಲ್ಲಿ ಇನ್ನೊಂದು ಕ್ವಶನ್ ದ ಬಹುಮನಿ ಕಿಂಗ್ಡಮ್ ವಾಸ್ ಫೌಂಡೆಡ್ ಇನ್ ದ ಇಯರ್ ಆಫ್ ಬಹುಮನ್ ರಾಜ್ಯ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳಿದ್ರೆ ಸಾವಿರದ ಮುನ್ನೂರ ನಲವತ್ತೇಳು ಇದು ಉತ್ತರ ಪ್ರದೇಶದ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕೇಳುವಂತಹ ಪ್ರಶ್ನೆ ಇನ್ನೊಂದು ಛತ್ತೀಸ್ಗರ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ದ ಫಸ್ಟ್ ಕ್ಯಾಪಿಟಲ್ ಆಫ್ ದಿ ಬಹುಮನ್ ಕಿಂಗ್ಡಮ್ ಅಂತ ಕೇಳಿದ್ದಾರೆ ಮೊದಲ ಕ್ಯಾಪಿಟಲ್ ಸಿಟಿ ಯಾವುದು ಅಂತ ಕೇಳಿದರೆ ಗುಲ್ಬರ್ಗ ಇನ್ನೊಂದು ಪ್ರಶ್ನೆ ಅಲ್ಲಾವುದ್ದೀನ್ ಅಸನ್ ಹೂ ಫೌಂಡೆಡ್ ಬಹುಮನ್ ಕಿಂಗ್ಡಮ್ ವಾಸ್ ನೋಬಲ್ ಆಫ್ ವಿಚ್ ರೂಲರ್ ಆಫ್ ದೆಹಲಿ ಸುಲ್ತಾನೇಟ್ ಅಲ್ಲಾವುದ್ದೀನ್ ಅಸನ್ ಏನಿದ್ದಾನೆ ಬಹುಮನ್ ಸಾಮ್ರಾಜ್ಯದ ಸ್ಥಾಪಕ ಅವನು ಯಾವ ದೆಹರಿ ಸುಲ್ತಾನರ ಕೆಳಗಡೆ ಒಬ್ಬ ನೋಬೆಲ್ ಆಗಿದ್ದ ವರ್ಕ್ ಮಾಡ್ತಿದ್ದ ಅಂತ ಕೇಳಿದಾಗ ದಟ್ ಇಸ್ ಮೊಹಮ್ಮದ್ ಬಿನ್ ತುಕಲಕ್ನ ಅಂಡ್ರಲ್ಲಿ ಇವನು ವರ್ಕ್ ಮಾಡ್ತಾ ಇದ್ದ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ ಈ ರೀತಿಯಾಗಿರುವಂತಹ ಪ್ರಶ್ನೆಗಳು ಎಕ್ಸಾಮ್ಸ್ ಅಲ್ಲಿ ಬಂದಿದ್ದಾವೆ ಆದ್ದರಿಂದ ನೋಡ್ಕೊಳ್ಳಿ ಈಗ ರಾಜರ ಇಂಪಾರ್ಟೆಂಟ್ ರಾಜರ ಬಗ್ಗೆ ಚರ್ಚೆ ಮಾಡ್ಕೊಳ್ತಾ ಹೋಗೋಣ ಎಲ್ಲರೂ ರಾಜರು ಇಂಪಾರ್ಟೆಂಟ್ ಅಲ್ಲ ನಿಮಗೆ ಕೆಲವರು ಇಂಪಾರ್ಟೆಂಟ್ ರಾಜರು ಹೇಳ್ತಾ ಹೋಗ್ತೀನಿ ಈಗ ಅಲ್ಲಾ ಹಸನ್ ಗು ನಿಮಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ ಮತ್ತೆ ಮೊಹಮ್ಮದ್ ಶಾ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಬರುವಂತಹ ರಾಜ ಅದರ ನಂತರವಾಗಿ ಎರಡನೇ ಮೊಹಮ್ಮದ್ ಅಂತ ಬರ್ತಾನೆ ಅವನು ಇಂಪಾರ್ಟೆಂಟ್ ಆಗ್ತಾನ ಅದರ ನಂತರ ಫಿರೋಜ್ ಶಾ ಅವನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುವಂಥದ್ದು ನಾವು ಕಾಣಬಹುದಾಗತ್ತೆ ನಂತರ ಅಹಮದ್ ಅಂಡ್ ನಂತರ ಎರಡನೇ ಅಲಾವುದ್ದೀನ್ ಅವ್ನು ಸ್ವಲ್ಪ ನಿಮಗೆ ಇಂಪಾರ್ಟೆಂಟ್ ನಂತರ ಮೂರನೇ ಮೊಹಮ್ಮದ್ದು ಮೂರನೇ ಮೊಹಮ್ಮದ್ ವರಿ ಡೋಂಟ್ ವರಿ ಎಲ್ಲವನ್ನು ಕೂಡ ಚರ್ಚೆ ಮಾಡ್ಕೊಳ್ತಾ ಹೋಗ್ತೀನಿ ತಗೊಂಡ್ರು ಏನ್ ಅವರ ರಚನೆಗಳೇನು ಅವರ ಸಾಧನೆಗಳೇನು ಏನೇನು ಆಯಿತು ಎಲ್ಲವನ್ನೂ ಕೂಡ ಡೀಟೇಲ್ಡ್ ಆಗಿ ನಿಮಗೆ ಅರ್ಥ ಆಗುವಂತೆ ನೋಡ್ಕೊಂಡು ಹೇಳ್ತಾ ಫಸ್ಟ್ ಫಸ್ಟ್ನೇ ರಾಜ ಬರ್ಕೊಳ್ಳಿ ಹೆಡ್ಡಿಂಗನ ಬರ್ಕೊಳ್ಳಿ ಹಲ್ಲಾವುದ್ದೀನ್ ಅಸನ್ ಗಂಗು ಬಹುಮನುಷ ಸಾವಿರದ ಮುನ್ನೂರ ಅರವತ್ತೇಳರಿಂದ ಸಾವಿರದ ಮುನ್ನೂರ ಐವತ್ತೆಂಟು ಇಸುವಿಗಳೆಲ್ಲ ಬೇಡ ನಿಮಗೆ ಇಲ್ಲಿ ಇಲ್ಲಿ ಈ ಒಂದು ಚಾಪ್ಟರ್ ಇಸ್ವಿಗಳು ನಿಮಗೆ ಜಾಸ್ತಿ ಅವಶ್ಯಕತೆ ಇಲ್ಲ ಕೆಲವೊಂದು ಮಾತ್ರ ಹೇಳ್ತೀನಿ ಅಷ್ಟು ಮತ್ತೆ ನಂಬಿಟ್ಕೊಳ್ಳಿ ಬಟ್ ಇದು ಜಸ್ಟ್ ಸಾವಿರದ ಮುನ್ನೂರ ನಲವತ್ತೇಳು ಇಂಪಾರ್ಟೆಂಟ್ ನಿಮಿಷ ನಿಮ್ಗೆ ನಾವು ನೆನಪು ಹೋಗಬೇಡಿ ಸಾವಿರದ ಮುನ್ನೂರ ನಲವತ್ತೇಳರಲ್ಲಿ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆಯಾಯಿತು ಇದು ಕರ್ನಾಟಕದ ಮೊದಲ ಮುಸ್ಲಿಂ ಸಾಮ್ರಾಜ್ಯ ಅಂತ ಗೊತ್ತಿರಲಿ ಮೂಲ ಹೆಸರು ಜಫರ್ ಖಾನ್ ಇವನ ಮೂಲ ಇವನು ಎಲ್ಲಿಂದ ಬಂದವನು ಸರ್ ದೇವಗಿರಿ ಅವನು ಜಂಗೆ ಇದ್ದ ಓಕೆ ಆದರೆ ಅವನ ಮೂಲ ಎಲ್ಲಿ ಅವನು ಮೂಲ ಎಲ್ಲಿಂದ ಇವತ್ತು ಕೂಡ ಕಾಣ್ತಾ ಬರ್ಸಿದೆ ಆದ್ದರಿಂದ ಎಕ್ಸಾಮ್ ಪಾಯಿಂಟ್ ಆಫ್ ನ್ಯೂಮ್ ಎಕ್ಸಾಮ್ ಸರಿ ಕೇಳೋದಿಲ್ಲ ಇವನು ಎಲ್ಲಿಂದ ಬಂದವನು ಇವನು ಮೂಲೆಯಲ್ಲಿ ಹುಟ್ಟಿದ್ದಲ್ಲಿ ಎಲ್ಲೂ ಕೇಳೋಕೆ ಚಾನ್ಸೇ ಇಲ್ಲ ಬಿಕಾಝು ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ನಮ್ಮ ಇತಿಹಾಸಕಾರರಿಗೆ ಅಂತಹ ಮಾಹಿತಿ ಇಲ್ಲ ಕಾಂಟ್ರವರ್ಸಿ ಇದೆ ಆದ್ದರಿಂದ ಕೇಳೋದಿಲ್ಲ ರಾಜಧಾನಿ ಗುಲ್ಬರ್ಗ ಇವನು ಅಧಿಕಾರವನ್ನ ವಶಪಡ ತೆಗೆದುಕೊಂಡ ನಂತರ ತನ್ನ ರಾಜ್ಯವನ್ನ ನಾಲ್ಕು ಪ್ರಾಂತ್ಯಗಳಾಗಿ ನಾಲ್ಕು ತರಫ್ಸ್ಗಳಾಗಿ ತರಫ್ ಕರೀತೀವಿ ಕರಿತೀವರಲ್ಲಿ ಬೊಮ್ಮನಿ ಸುಲ್ತಾನ್ ರಲ್ಲಿ ತರಫ್ಸ್ ಗಳು ಕರಿತೀವಿ ತರಪ್ಸ್ ಗಳು ಇದ್ರೆ ನಾಲ್ಕು ಪ್ರಾಂತ್ಯಗಳು ಅಂತ ಕರಿತೀವಿ ನಾವು ಡಿವಿಜನ್ಗಳು ವಿಭಾಗಗಳು ಕರಿತೀವಿ ಹೆಂಗೆ ತರಫ್ ಗಳು ಕರಿತಾರೆ ಆಡಳಿತ ಆಡಳಿತ ಮಾಡ್ಲಿಕ್ಕೆ ಅನುಕೂಲಕ್ಕೋಸ್ಕರ ತನ್ನ ರಾಜ್ಯವನ್ನ ನಾಲ್ಕು ತರಫ್ಗಳಾಗಿ ಡಿವೈಡ್ ಮಾಡ್ತಾರೆ ಮುಂದೆ ಜಾಸ್ತಿ ಆಗ್ತಾ ಹೋಗುತ್ತೆ ನಾಲ್ಕು ತರಫ್ಸ್ಗಳಾಗ್ತದೆ ಒಂದು ಗುಲ್ಬರ್ಗ ತರಫು ಇನ್ನೊಂದು ದೌಲತಾಬಾದ್ ಬೀದರು ಮತ್ತು ಬಿರಾರ್ ಈ ನಾಲ್ಕು ಪ್ರಾಂತ್ಯಗಳನ್ನ ಮಾಡುವ ಮುಖಾಂತರವಾಗಿ ಆಡಳಿತ ಮಾಡ್ಲಿಕ್ಕೆ ಈಸಿ ಆಗುವಂತೆ ಅಹ್ ಪ್ರಾಂತ್ಯಗಳನ್ನಾಗಿ ಮಾಡ್ತಾನೆ ಇವರ ಆಸ್ಥಾನದ ಕವಿ ಯಾರಪ್ಪ ಅಂದ್ರೆ ಇಸಾಮಿ ಅಂತೇಳಿ ಇವನು ತುಂಬಾ ಇಂಪಾರ್ಟೆಂಟ್ ಇಸಾಮಿ ಇಸಾಮಿ ಅವನ ಇವನ ಆಸ್ತನದಲ್ಲಿ ಇರ್ತಾನೆ ಇವನು ತುಂಬಾ ಇಂಪಾರ್ಟೆಂಟು ಇವನು ಫುತ್ ಉಸ್ ಸಲಾತಿನ್ ಫುತ್ ಫುತ್ ಉಸ್ ಸಲಾತಿನ್ ಅದು ಪ್ರೋಸಿಗೆ ಕರೆಕ್ಟ್ ಆಗಿ ಬರೋದಿಲ್ಲ ಆ ಭಾಷೆ ಗೊತ್ತಿರೋರಿಗೆ ತುಂಬಾ ಚೆನ್ನಾಗಿ ಬರ್ತದ್ದು ಪರ್ಷಿಯನ್ ಭಾಷೆ ಯಾರಿಗೆ ಚೆನ್ನಾಗಿ ಬರ್ತದೆ ಅವ್ರಿಗೆ ಚೆನ್ನಾಗಿ ಬರುತ್ತೆ ಭಾಷೆ ಒಂದು ಪ್ರೊನೌನ್ಸೇಷನ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಎಷ್ಟು ಪ್ರೊನೌನ್ಸಿಯೇಷನ್ ಬೇಕು ಅಷ್ಟು ಸಾಕು ನಿಮಗೆ ಇಷ್ಟ ಬರ್ಕೊಳ್ಳಿ ಫುತ್ ಉಸ್ ಸಲಾತಿನ್ ಅನ್ನ ಪರ್ಷಿಯನ್ ಅಲ್ಲಿ ಬರೀತಾನೆ ಬರೀತಾನೆ ಯಾರು ಇಸಾಮಿ ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು ಇಸಾಮಿಯ ಪುಸ್ತಕ ಯಾವುದನ್ನು ಕೂಡ ಕೇಳ್ಬೋದು ಫುತ್ ಉಸ್ ಸಲಾತಿನ್ ಇಸಾಮಿ ಯಾರ ಆಸ್ಥಾನದ ಕವಿ ಅಲ್ಲಾವುದ್ದೀನ್ ಅಸನ್ ಗಂಗು ದಟ್ಸನ್ ಆಫ್ ಇಷ್ಟ ಕೇಳೋದು ಇನ್ ಬಗ್ಗೆ ಇಷ್ಟ ಕೇಳೋದು ಇನ್ನೇನು ತಲೆಕರ್ಶನಕ್ಕೆ ಹೋಗ್ಬೇಡಿ ಸ್ಥಾಪನೆಯ ಸ್ಥಾಪಕ ಯಾರು ಇವನು ಯಾರಿಂದ ವಿರುದ್ಧವಾಗಿ ಬಿಟ್ಟು ಸ್ಥಾಪನೆ ಮಾಡ್ತಾನೆ ಮೊದಲ ರಾಜಧಾನಿ ಎಷ್ಟು ಸ್ಥಾಪನೆ ಆಯ್ತು ಇಸ್ಸಾಮಿಯ ಬಗ್ಗೆ ಸ್ವಲ್ಪ ಕೇಳ್ಬೋದು ಅಷ್ಟೇ ಎಷ್ಟು ತರಫ್ ಗಳಿಗೆ ರಿವೇಟ್ ನಾಲ್ಕು ತರಫ ಅಷ್ಟು ಇಂಪಾರ್ಟೆಂಟ್ ಅದು ನಾಲ್ಕು ತರಫ್ ಇಂಪಾರ್ಟೆಂಟ್ ಮುಂದೆ ಜಾಸ್ತಿ ಆಗುತ್ತೆ ಅದಕ್ಕೆ ಇಂಪಾರ್ಟೆಂಟ್ ಅಷ್ಟೇ ಅದರ್ವೈಸ್ ನಿಮ್ಗೆ ನಾಲ್ಕು ಬೇಟ್ ಮಾಡ್ಬೇಕು ಅವಶ್ಯಕತೆ ಇಲ್ಲ ನಾಲ್ಕು ನೆನ್ ಅಷ್ಟೇ ಅಷ್ಟೆ ತಲೆ ಕೆಳಕೋಗ್ಬಿಡಿ ಅವನ ಮೂಳ ಹೆಸರು ಜಫರ್ ಖಾನು ಅವನ್ ಬಿರುದ್ ಏನಪ್ಪ ಅಂದ್ರೆ ಉದ್ದೀನ್ ಹಸನ್ ಬಹುಮನ್ ಗಂಗು ಅಷ್ಟು ಸಾಕು ದರ್ಶನ್ ಇಷ್ಟೇ ನಂತರ ಸಾವಿರದ ಮುನ್ನೂರ ಐವತ್ತೆಂಟರಲ್ಲಿ ಹಸನ್ ಗಂಗುವಿನ ಮಗ ಮೊಹಮ್ಮದ್ ಶಾ ಎಲ್ಡರ್ಸನ್ ಅಧಿಕಾರಕ್ಕೆ ಬರ್ತಾನೆ ಹಿರಿಯ ಮಗ ಹಸನ್ ಗಂಗುವಿನ ಹಿರಿಯ ಮಗ ಮೊಹಮ್ಮದ್ ಶಾ ಅಧಿಕಾರಕ್ಕೆ ಬರ್ತಾನೆ ಆ ಮೊಹಮ್ಮದ್ ಶಾ ಬಗ್ಗೆ ಹೇಳ್ಬೇಕಾದ್ರೆ ಒಬ್ಬ ಗ್ರೇಟ್ ವಾರಿಯರ್ ಕೂಡ ಹೌದು ಗ್ರೇಟ್ ವಾರಿಯರ್ ಕೂಡ ಹೌದು ಅವನ ಬಗ್ಗೆ ನಾವು ಸ್ವಲ್ಪ ಸಿಂಪಲ್ ಆಗಿರೋದು ಚರ್ಚೆ ಮಾಡ್ಕೊಳ್ತಾ ಹೋಗ್ಬೋಣ ಮೊಹಮ್ಮದ್ ಶಾ ಒಬ್ಬ ಗ್ರೇಟ್ ವಾರಿಯರು ಇವನು ವರಂಗಲಿಂದ ಗೋಲ್ಕೊಂಡ ಪೋರ್ಟ್ ಅನ್ನು ವಶಪಡಿಸಿಕೊಳ್ತಾನೆ ಈಗ ಗೋಲ್ಕೊಂಡ ಪೋರ್ಟ್ ಇವ್ರ ಕಂಟ್ರೋಲಿಗೆ ಬರುತ್ತೆ ಬಹುಮನಿ ಸುಲ್ತಾನ್ ಕಂಟ್ರೋಲಿಗೆ ಗೋಲ್ಕೊಂಡ ಕೋರ್ಟ್ ಬರುತ್ತೆ ಇವರ ನಿರ್ಮಾಣಗಳು ಇಂಪಾರ್ಟೆಂಟ್ ಎರಡು ಒಂದು ಗುಲ್ಬರ್ಗದಲ್ಲಿರುವಂತಹ ಜಾಮಿ ಮಸೀದಿ ಬಿಕಾಸ್ ಇವರು ರಾಜಧಾನಿ ಗುಲ್ಬರ್ಗನೆ ಆದ್ರಿಂದ ಇವರ ನಿರ್ಮಾಣಗಳು ಕೂಡ ಗುಲ್ಬರ್ಗದಲ್ಲಿಯೇ ಇವೆ ನೆಕ್ಸ್ಟ್ ಬೀದರಿಗೆ ಕ್ಯಾಪಿಟಲ್ ಸಿಟಿ ಚೇಂಜ್ ಆಗುತ್ತೆ ಅಹಮದ್ ಕಾಲದಲ್ಲಿ ಅಲ್ಲಿಯವರೆಗೂ ಕೂಡ ಇವರ ರಚನೆಗಳೆಲ್ಲವೂ ಕೂಡ ಗುಲ್ಬರ್ಗದಲ್ಲಿ ಬಿಕಾಸ್ ಆಫ್ ಕ್ಯಾಪಿಟಲ್ ಸಿಟಿ ಗುಲ್ಬರ್ಗನೆ ಆದ್ದರಿಂದ ಗುಲ್ಬರ್ಗದಲ್ಲಿರುವಂತಹ ಜಾಮಿ ಮಸೀದಿ ನೋಡಿರ್ಬೋದು ಇವು ತುಂಬಾ ಫೇಮಸ್ ಇದನ್ನ ಸಾವಿರದ ಮುನ್ನೂರ ಅರವತ್ತೇಳರಲ್ಲಿ ಮೊಹಮ್ಮದ್ ಶಾ ನಿರ್ಮಾಣ ಮಾಡ್ತಾನೆ ಮತ್ತು ಗುಲ್ಬರ್ಗದಲ್ಲಿ ಶಾ ಬಜಾರ್ ಮಸೀದಿ ಕೂಡ ಇದೆ ಅದು ಕೂಡ ಇವನ ನಿರ್ಮಾಣವೇ ಇವೆರಡೂ ಕೂಡ ಇವನ ನಿರ್ಮಾಣವೇ ಎಕ್ಸಾಂಪಲ್ ಕೇಳಬಹುದು ಗುಲ್ಬರ್ಗದ ಜಾಮಿ ಮಸೀದಿಯನ್ನ ನಿರ್ಮಿಸಿದವರು ಯಾರು ಅಥವಾ ಕಟ್ಟಿಸಿದವರು ಯಾರು ಅಂತ ಕೇಳಿದಾಗ ಮೊಹಮ್ಮದ್ ಶಾ ಅಥವಾ ಗುಲ್ಬರ್ಗದ ಶಾ ಬಜಾರ್ ಮಸೀದಿಯನ್ನ ಕಟ್ಟಿಸಿದವರು ಯಾರು ಅಂತ ಕೇಳಿದಾಗ ಮೊಹಮ್ಮದ್ ಶಾ ಮೊಹಮ್ಮದ್ ಶಾ ಗೋಲ್ಕೊಂಡ ಪೋರ್ ಅನ್ನ ವಶ ಅಂದ್ರೆ ಇವ್ರ ಕಂಟೋಲ್ಲಿಗೆ ಸಿಗುತ್ತೆ ಇಲ್ಲಿಂದ ಇಲ್ಲಿಂದ ಇವ್ರ ಕಂಟ್ರಿಗೆ ಸಿಗುತ್ತೆ ಅದು ವಶಪಡಿಸಿಕೊಂಡವರು ಯಾರಪ್ಪ ಅಂದ್ರೆ ದಟ್ ಇಸ್ ಕಾಲ್ಡ್ ಮೊಹಮ್ಮದ್ ಶಾ ನೋಡಿದು ಜಾಮ ಮಸೀದಿ ಗುಲ್ಬರ್ಗದಲ್ಲಿರುವಂತಹ ಜಾಮ ಮಸೀದಿ ಇದು ಯು ಕೆನ್ ಸಿ ಚೆನ್ನಾಗಿದೆ ಮತ್ತೆ ಶಾ ಬಜಾರ್ ಮಸೀದಿ ಗುಲ್ಬರ್ಗ ನಂತರವಾಗಿ ಮೊಹಮ್ಮದ್ ಶಾನ ನಂತರ ಅವನ ಮಗ ಅಲ್ಲಾ ಉದ್ದೀನ್ ಮುಜಾಹಿದ್ ಅಧಿಕಾರಕ್ಕೆ ಬರ್ತಾನೆ ಸಾವಿರದ ನೂರ ಎಪ್ಪತ್ತೈದರಲ್ಲಿ ಆದರೆ ಅವನು ಶಾರ್ಟ್ ರೂಲು ಸಾವಿರದ ನೂರ ಎಪ್ಪತ್ತೆಂಟರಲ್ಲಿ ಅವನ ಕಝೀನ್ ಅವನ ಕೊಲೆ ಮಾಡ್ತಾನೆ ಅಲ್ಲಾಹುದ್ದೀನ್ ಮುಜಾಹಿದಿನ ಕೊಲೆ ಮಾಡ್ತಾನೆ ದಾವೂದ್ ಅಧಿಕಾರಕ್ಕೆ ಬರ್ತಾನೆ ಅವನು ಕೂಡ ತುಂಬಾ ಶಾರ್ಟ್ ರೂಲು ಅವನು ಅಂತ ಇಂಪಾರ್ಟೆಂಟ್ ಅಲ್ಲ ಅದರಿಂದ ಅಲ್ಲಾವುದ್ದೀನ್ ಮುಜಾಹಿದ್ ಕೂಡ ಹೋಗಬೇಡಿ ದಾವೂದ್ ಕೂಡ ನೆನ್ಪುಕ್ಕ ಹೋಗ್ಬೇಡಿ ಮೊಹಮ್ಮದ್ ಶಾ ನಂತರ ನಿಮ್ಗೆ ಇಂಪಾರ್ಟೆಂಟ್ ಯಾರಪ್ಪ ಅಂದ್ರೆ ದಾವೂದ್ ಅಂತ ಅಧಿಕಾರಕ್ಕೆ ಬರ್ತಾನಲ್ಲ ದಾವೂದ್ ನ ಬ್ರದರ್ ಎರಡನೇ ಮೊಹಮ್ಮದ್ ಅವನ್ ಇಂಪಾರ್ಟೆಂಟ್ ಮಿಡ್ಲಲ್ಲಿ ಅಲ್ಲಾವುದ್ದೀನ್ ಮುಜಾಹಿದ್ದು ಬೇಡ ದಾವೂದ್ ಕೂಡ ಬೇಡ ಅವ್ರು ಬೇಕು ನೀವು ಬಿಟ್ಟರೆ ನಡೆಯುತ್ತೆ ನಾನು ನಿಮಗೆ ಲಿಂಕ್ ಸಿಗ್ಲಿಕ್ಕೋಸ್ಕರ ಕೊಟ್ಟಿದ್ದೀನಿ ಅಷ್ಟೇ ಅದರ ನಂತರ ದಾವೂದ್ ನ ಬ್ರದರ್ ಎರಡನೇ ಮೊಹಮ್ಮದ್ ಅಧಿಕಾರಕ್ಕೆ ಬರ್ತಾನೆ ಇವ್ ಇಂಪಾರ್ಟೆಂಟ್ ನಿಮ್ಗೆ ಬಿಕಾಸ್ ನೀವು ಗ್ರೇಟ್ ಸ್ಕಾಲರ್ ಅಂತ ಯುದ್ಧ ಆಗಿರಲಿಲ್ಲ ಅಂದ್ರೂ ಕೂಡ ಗ್ರೇಟ್ ಸ್ಕಾಲರ್ ಆಗಿದ್ದ ಆದ್ದರಿಂದ ಎರಡನೇ ಮೊಹಮ್ಮದ್ದು ಬಹುಮನಿ ಸುಲ್ತಾನ್ ಇತಿಹಾಸದಲ್ಲಿ ಪ್ರಮುಖವಾದಂತಹ ಸ್ಥಾನವನ್ನು ಕೂಡ ಪಡೆದುಕೊಳ್ತಾನೆ ಅನೇಕ ಸಾಮಾಜಿಕ ಸಮಾಜ ಸೇವೆಗಳನ್ನು ಕೂಡ ಮಾಡ್ತಾ ಹೋಗ್ತಾನೆ ಅವನು ಸಮಾಜ ಸೇವೆ ಏನು ಅಂತಂದ್ರ ಅನ್ನೋದನ್ನ ನೋಡ್ಕೊಳ್ತಾ ಹೋಗ್ತಾನೆ ಎರಡನೇ ಮೊಹಮ್ಮದ್ ಒಬ್ಬ ಶ್ರೇಷ್ಠ ವಿದ್ವಾಂಸ ಮತ್ತು ಶ್ರೇಷ್ಠ ವಿದ್ವಾಂಸರ ಪೋಷಕ ಹಲವಾರು ವಿದ್ವಾಂಸರಿಗೆ ತನ್ನ ಆಸ್ತನದಲ್ಲಿ ಜಾಗವನ್ನು ಕೊಟ್ಟಿದ್ದ ಇವನು ಕೂಡ ಸ್ವತಃ ಶ್ರೇಷ್ಠ ವಿದ್ವಾಂಸನಾಗಿದ್ದ ಆದರೆ ನೋಡ್ರಿ ಎಲ್ಲವೂ ಕೂಡ ಇದೆ ಇವನಿಗೆ ಸಮಾಜ ಸೇವೆ ಕರುಣಾ ಭಾವ ಜಾಸ್ತಿ ಇದೆ ಎರಡನೇ ಮೊಹಮ್ಮದ್ಗೆ ಕರುಣಾ ಭಾವ ಇದೆ ಶ್ರೇಷ್ಠ ವಿದ್ವಾಂಸ ಅನೇಕ ವಿದ್ವಾಂಸರಿಗೆ ತನ್ನ ಆಸನದಲ್ಲಿ ಜಾಗವನ್ನ ಕೊಟ್ಟಿದ್ದಾನೆ ಸಮಾಜ ಸೇವೆಯನ್ನ ಮಾಡ್ತಾನೆ ಬೇಕಾದಂಗೆ ಎಷ್ಟು ಬೇಕಷ್ಟು ಸಮಾಜ ಸೇವೆಯನ್ನ ಮಾಡ್ತಾನೆ ಆದರೆ ರಾಜನಿಗೆ ಬೇಕಾಗಿರುವಂತದ್ದು ಎಸ್ಪೆಷಲಿ ಆಪೋಸಿಟು ವಿಜಯನಗರ ಸಾಮ್ರಾಜ್ಯ ಇದೆ ಅವರ ವಿರುದ್ಧವಾಗಿ ಇವರು ಆಗ್ಬೇಕು ಅಂತಂದ್ರೆ ಯುದ್ಧ ಮಾಡಲಿಕ್ಕೆ ಬರಲೇಬೇಕು ಅದ್ರ ಮೇನ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಯುದ್ಧ ಮಾಡಕ್ ಬರಲ್ಲ ಇವನಿಗೆ ಯುದ್ಧ ಪ್ರೇನಲ್ಲ ಇವನು ರೂಲರ್ ಯು ವಾಂಟ್ ಪೀಸ್ ಶಾಂತಿ ಶಾಂತಿ ಪ್ರಿಯ ಶಾಂತಿ ಯಾರು ಕೇಳ್ತಾರೆ ಆಪೋಸಿಟ್ ಇರೋದು ಯಾರು ವಿಜಯನಗರ ಸಾಮಾಜಿಕದವರೋ ಶಾಂತಿ ಪ್ರಿಯ ಯುದ್ಧ ಪ್ರಿಯನಲ್ಲ ಸೋಷಿಯಲ್ ವರ್ಕರ್ ಸಾಮಾಜಿಕವಾಗಿ ವರ್ಕ್ ಮಾಡ್ತಾನೆ ಜನಗಳಿಗೆ ಹೆಲ್ಪ್ ಮಾಡ್ತಾನೆ ಓಕೆ ಬಟ್ ಅದ್ರ ಯುದ್ಧ ಪ್ರಿಯಲ್ಲ ಯುದ್ಧ ಪ್ರಿಯನಲ್ಲ ಅದು ಇವನಿಗೆ ಒಂದು ನೆಗೆಟಿವ್ ಇದಾಗಿ ಪರಿಣಮ ಪರಿಣಾಮ ಆಗುತ್ತೆ ಬಿಕಾಸ್ ವಿಜಯನಗರಕ್ಕೆ ಹಲವಾರು ಪ್ರದೇಶಗಳನ್ನ ಕಳ್ಕೋತಾನೆ ವಿಜಯನಗರದವರು ವಿಜಯನಗರದವರು ಗೆಲ್ತಾರೆ ಐ ವಿಲ್ ಟೇಲ್ ಯು ಮತ್ತು ಇವನು ಒಬ್ಬ ಗ್ರೇಟ್ ಸ್ಕಾಲರ್ ಕೂಡ ಹೌದು ಯುದ್ಧ ವಾಂಟ್ ಪೀಸ್ ಇವನ್ ಕಾಲದ ಹಲವಾರು ಸಾಮಾಜಿಕ ಸೇವೆಗಳು ಆಗ್ತವೆ ಇವನು ಫೈಜುಲ್ಲಾ ಅಂಜು ಅಂಜು ಅಂತೇಳಿ ಫೈಜುಲ್ಲಾ ಅಂಜು ಅಂತೇಳಿ ಅವರನ್ನ ತಮ್ಮ ಮುಖ್ಯ ನ್ಯಾಯಮೂರ್ತಿ ಅನಿಗೆ ಮಾಡ್ಕೊಳ್ತಾನೆ ಆಕ್ಚುಲಿ ಫೈಜುಲ್ಲಾ ಅಂಜು ಇ ವಾಸ್ ಎ ಅರ್ನಡ್ ಮ್ಯಾನ್ ಆಫ್ ಡಿವೈನ್ ಒಳ್ಳೆ ವ್ಯಕ್ತಿ ಒಬ್ಬ ಗ್ರೇಟ್ ವ್ಯಕ್ತಿ ಅವನು ಅಂತವನ್ನ ಚೀಫ್ ಜಸ್ಟಿಸ್ ಆಗಿ ಮುಖ್ಯ ನ್ಯಾಯಮೂರ್ತಿಯಾಗಿ ಅದರ ಹೆಸರು ಏನಪ್ಪ ಅಂದ್ರೆ ಸದರ್ ಈ ಜಹಾನ್ ಅಂತ ಕರಿತೀವಿ ಮುಖ್ಯ ನ್ಯಾಯಮೂರ್ತಿ ನಾವೇನು ಮುಖ್ಯ ನ್ಯಾಯಮೂರ್ತಿ ಅಂತ ಕರಿತೀವಿ ಆಕ್ಚುಲಿ ಅವ್ರು ಮುಖ್ಯ ನ್ಯಾಯಮೂರ್ತಿ ಅಂತ ಕರಿತಲ್ಲ ಸದರ್ ಈ ಜಹಾನ್ ಅಂತ ಕರಿತಾರ ಸದರ್ ಇ ಜಹಾನ್ ಹುದ್ದೆಗೆ ನೇಮಕವನ್ನ ಮಾಡ್ತಾನೆ ಒಳ್ಳೆ ವ್ಯಕ್ತಿ ಫೈಜುಲ್ಲಾ ಅವರನ್ನ ಹಲವಾರು ಸಮಾಜ ಸೇವೆಗಳನ್ನ ಮಾಡ್ದ ಏನು ಫಮೈನ್ ಬರ ಬರ ಇದಾದ್ರೆ ಬರಗಳಾದ್ರೆ ಅವರಿಗೆ ಜನಗಳಿಗೆ ಹೆಲ್ಪ್ ಮಾಡ್ದ ಎಲ್ಲವನ್ನು ಕೂಡ ಸಮಾಜ ಸೇವೆಗಳನ್ನ ಆದರೆ ಈ ವಾಂಟ್ ಪೀಸ್ಫುಲ್ ಪೀಸ್ಫುಲ್ನೆಸ್ ಬೇಕು ಇವನಿಗೆ ಆದ್ರೆ ಹಂಗಾಗಿರ್ಲಿಲ್ಲ ಆಪೋಸಿಟ್ ಅವರು ವಿಜಯನಗರದವರು ಬಿಡ್ಲಿಲ್ಲ ಅಡಾನಿಯನ್ನ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ವಿಜಯನಗರಕ್ಕೆ ಕಳ್ಕೊಳ್ತಾನೆ ಮತ್ತೆ ಕೊಂಕಣ ಕೋಸ್ಟ್ ಏನಿತ್ತು ಅದನ್ನು ಕೂಡ ಕಳ್ಕೊತಾನೆ ವಿಜಯನಗರದವರು ಈ ಎಡನ್ನು ಕೂಡ ಅಡಾನಿಯನ್ನು ಮತ್ತು ಕೊಂಕಣ ಕೋಸ್ಟ್ ಅನ್ನ ವಶಪಡಿಸಿಕೊಳ್ಳುವ ಮುಖಾಂತರವಾಗಿ ಇವನ ಕಾಲದಲ್ಲಿ ಮೇಲುಗೈಯಲ್ಲಿ ಸದಿಸ್ತಾರೆ ಇವನಿಗೆ ಯುದ್ಧ ಇಂಟ್ರೆಸ್ಟ್ ಇರಲಿಲ್ಲ ಆದ್ರೆ ಇಷ್ಟು ಇಷ್ಟು ಗೊತ್ತಿರಲಿ ಇದು ಎರಡನೇ ಮೊಹಮ್ಮದ್ಗೆ ಸಂಬಂಧಪಟ್ಟಂತೆ ಈ ಸಾಕ್ ನಿಮಗೆ ಎರಡನೇ ಮೊಹಮ್ಮದ್ ನಂತರ ಒಬ್ಬ ಗ್ರೇಟೆಸ್ಟ್ ವ್ಯಕ್ತಿ ಇಂಪಾರ್ಟೆಂಟ್ ವ್ಯಕ್ತಿ ಅಧಿಕಾರಕ್ಕೆ ಬರ್ತಾನೆ ಫಿರುಷ್ಷಾ ಫಿರುಷ್ಷಾ ಇವನೊಬ್ಬ ಗ್ರೇಟೆಸ್ಟ್ ವ್ಯಕ್ತಿ ಗ್ರೇಟೆಸ್ಟ್ ಫಿರುಷ್ಷಾ ಇವನೊಬ್ಬ ಧರ್ಮ ಸಹಿಷ್ಣು ಕೂಡ ಹೌದು ಧರ್ಮ ಸಹಿಷ್ಣು ನೋಡ್ರಿ ಎಲ್ಲಾ ಮುಸ್ಲಿಂ ರಾಜರು ಕೂಡ ದೇವಾಲಯಗಳ ನಾಶ ಮಾಡಿಲ್ಲ ಅದರಲ್ಲಿ ಕೆಲವು ರಾಜರು ಕೂಡ ಇದ್ದಾರೆ ಈ ರಾಜರಂತವ್ರು ಧರ್ಮ ಸಹಿಷ್ಣುಗಳು ಕೂಡ ಇದ್ದಾರೆ ಸಹಿಷ್ಣುತೆ ಎಲ್ಲರೂ ಕೂಡ ಒಂದೇ ಹಿಂದೂ ಮುಸ್ಲಿಂ ಎಲ್ಲ ಒಂದೇ ಅನ್ನುವಂತಹ ಒಂದು ಸಾರವನ್ನು ಕೂಡ ಸಾಧಿದ್ದಾರೆ ಅದರಿಂದ ಇಂಥವ್ರು ಕೆಲವರು ಇಷ್ಟ ಇಷ್ಟ ಆಗಲ್ಲ ಕೆಲವರು ಮುಸಲ್ಮಾನ ಮುಖಂಡಗಳಿಗೆ ಇಂಥವ್ರು ಇಷ್ಟ ಆಗಲ್ಲ ಯಾಕೆಂದ್ರೆ ಧರ್ಮ ಸಹಿಷ್ಣುಗಳು ಇರಬಾರ್ದು ಅವರಿಗೆ ಇವತ್ತು ಕೂಡ ವರ್ಟ್ ಬ್ಯಾಂಕ್ ಪೊಲಿಟಿಕ್ಸ್ ದಿರ್ಸ್ ಡಿಫ್ರೆಂಟ್ ಆಸ್ಪೆಕ್ಟ್ ಐ ಡೋಂಟ್ ಕಾಮೆಂಟ್ ಅಬೌಟ್ ದಟ್ ಇಂತಹ ಗ್ರೇಟ್ ವ್ಯಕ್ತಿರು ಕೂಡ ಇದ್ರು ಮುಸಲ್ಮಾನ ರಾಜರು ಅಂತ ತಕ್ಷಣ ನೀ ಕೆಲವರು ಕೆಂಡ ಕರ್ತಾರೆ ನೋ ಅವಶ್ಯಕತೆ ಇಲ್ಲ ಅದರಲ್ಲಿ ಕೆಲವು ರಾಜರು ಕೆಲವು ರಾಜರು ಬಹು ಅತ್ಯಂತ ಸಹಿಷ್ಣುತೆಯಿಂದ ಕೆಲಸವನ್ನ ಮಾಡಿದ್ದಾರೆ ತನ್ನ ಕೆಲಸದ ಮೇಲೆ ಅಷ್ಟೇ ಯೋಚನೆ ಮಾಡ್ತಾರೆ ಅಂತ ವ್ಯಕ್ತಿಗಳು ಕೂಡ ಇದ್ದಾರೆ ಅದರಲ್ಲಿ ಶಾ ಅವರು ಕೂಡ ಒಬ್ರು ಧರ್ಮ ಸಹಿಷ್ಣು ಗ್ರೇಟ್ ವಾರಿಯರ್ ಮತ್ತೆ ವಿದ್ವಾಂಸ ಕೂಡ ಹೌದು ಮೂರು ನೋಡ್ರಿ ಒಂಥರ ಎಲ್ಲಾ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಇವರು ಶಾ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಧರ್ಮ ಸಹಿಷ್ಣು ಗ್ರೇಟ್ ವಾರಿಯರು ಮತ್ತು ವಿದ್ವಾಂಸ ಬಹುಮನಿ ಸುಲ್ತಾನರಲ್ಲಿಯೇ ಅತ್ಯಂತ ಶ್ರೇಷ್ಠ ದೊರೆ ಅವನು ಫಿರುಷಾ ಬಹುಮನಿ ಸುಲ್ತಾನರಲ್ಲಿ ಅತ್ಯಂತ ಶ್ರೇಷ್ಠ ದೊರೆ ಯಾರಪ್ಪ ಅಂದ್ರೆ ಫಿರುಷಾ ಇವನು ವಿಜಯನಗರ ಜೊತೆಗೆ ಮೂರು ಯುದ್ಧಗಳನ್ನ ಮಾಡ್ತಾನೆ ಸ್ಟಾರ್ಟಿಂಗ್ ಈ ವಾರ್ಡ್ ಅಗೇನ್ಸ್ಟ್ ವಿಜಯನಗರ ತ್ರೀ ಟೈಮ್ಸ್ ಮೂರು ಸತಿ ಯುದ್ಧ ಮಾಡ್ತಾನೆ ಸಾವಿರದ ನೂರ ತೊಂಬತ್ತೆಂಟರಲ್ಲಿ ಎರಡನೇ ಹರಿಹರ ಇದ್ದಾಗ ಯುದ್ಧ ಮಾಡ್ತಾನೆ ಗೆಲ್ತಾನೆ ಫಿರುಷ ಗೆಲ್ತಾನೆ ಸಾವಿರದ ನಾಕ್ನೂರ ಆರಲ್ಲಿ ಎರಡನೇ ಬುಕ್ಕ ಇದ್ದಾಗ ಫಿರುಷ ಯುದ್ಧ ಮಾಡ್ತಾನೆ ಫಿರುಷ ಗೆಲ್ತಾನೆ ನೋಡ್ರಿ ಗೆದ್ರೂ ಕೂಡ ಯಾವ ಗೇನ್ ಗೇನ್ ಕೂಡ ಇಲ್ಲಾಗಿಲ್ಲ ಯಾವ ಗೇನ್ ಕೂಡ ಆಗಿಲ್ಲ ಅದನ್ನ ನಮ್ಗೆ ಗಮನಿಸಬಹುದಾಗತ್ತೆ ಅಂಡ್ ಅಹ್ ಸಾವಿರದ ನಾಲ್ಕನೂರ ಹದಿನೇಳರಲ್ಲಿ ಒಂದನೇ ದೇವರನ್ನ ಆಪೋಸಿಟ್ ಇವನು ಸೋಲ್ತಾನೆ ಅಂಡ್ ಇಲ್ಲಿಗೆ ಇವತ್ತಿನ ಕಾಸು ನಿಲ್ಸಿರ್ತೀನಿ ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತೀನಿ ಸ್ವಲ್ಪ ನನಗೆ ಬೇರೆ ಕೆಲಸ ಇರೋದ್ರಿಂದ ಇಂಪಾರ್ಟೆಂಟ್ ಕಾಲ್ ಬಂದಿದೆ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತೇನೆ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇರಿ ಇಷ್ಟ ಆದರೆ ಕ್ಲಾಸನ್ನು ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ